ಕರ್ನಾಟಕ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಅಪಾಯಕಾರಿಯಾಗಿ ಮುಸ್ಲಿಂ ಜನಸಂಖ್ಯೆ ಬೆಳಿತಾ ಇರುವಂತದ್ದು ಇದನ್ನು ಗಮನಿಸಿದರೆ ಲಂಡನ್ ನಲ್ಲಿ ಏನಾಗ್ತಾ ಇದೆ ಅದೇ ಮಾದರಿಯಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಿತಾ ಇರುವಂತ ಮುಸ್ಲಿಂ ಜನಸಂಖ್ಯೆ ಇನ್ನೊಂದು ಲಂಡನ್ ಆಗುವಂತ ಸ್ಟೇಜ್ ಗೆ ಬಂದು ನಿಂತಿದೆ 2011ನೇ ಜನಗಣತಿಯಲ್ಲಿ 18.5 ಲಕ್ಷ ಮುಸ್ಲಿಂ ಜನಸಂಖ್ಯೆ ಇತ್ತು ಇವತ್ತು 2023 ಅಂದ್ರೆ 11ನೇ ವರ್ಷದಲ್ಲಿ 38 ಲಕ್ಷಕ್ಕೂ ಜಾಸ್ತಿ ಇವತ್ತು ಜನಸಂಖ್ಯೆ ಮುಸ್ಲಿಂ ಆಗಿದೆ ಅಂದ್ರೆ ಡಬಲ್ ಆಗಿದೆ ಹಾಗಾಯ್ತು ಎಲ್ಲಿಂದ ಆಯ್ತು ಸೋ ಇದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಅಷ್ಟೇ ಅಲ್ಲ 2011 ರಲ್ಲಿ ಜನಗಣತಿಯ ಪ್ರಕಾರ 7 ಲಕ್ಷ ಮತದಾರರಿದ್ದರು ಇವತ್ತು 3 ಪಟ್ಟು 4 ಪಟ್ಟಾಗಿದೆ ಅಂದ್ರೆ 28 ಲಕ್ಷ ಮತದಾರರಾಗಿದ್ದಾರೆ ಸೋ ಹೇಗಾಗ್ತಾ ಇದೆ ಇದು ಯಾವ ರೀತಿ ಬೆಳವಣಿಗೆ ಸರ್ಕಾರ ಸಾಮಾಜಿಕ ಕಾರ್ಯಕರ್ತರು ಹಿಂದೂ ಸಂಘಟನೆಗಳು ಈ ಅಪಾಯವನ್ನ ಗಮನಿಸಿ ತಡೆ ಹಿಡಿಯಲೇಬೇಕಾಗಿದೆ ಇದರ ಜೊತೆಗೆ ಇನ್ನೂ ಒಂದು ಅಪಾಯಕಾರಿ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 5 ಲಕ್ಷ ಮುಸ್ಲಿಮರು 18 ರಿಂದ 30 ವಯಸ್ಸಿನ ಯುವಕರು ಮತದಾರರ ಪಟ್ಟಿಯಲ್ಲೂ ಇಲ್ಲ ಮತ್ತು ಶಿಕ್ಷಣ ಇಲಾಖೆಯಲ್ಲೂ ಇಲ್ಲ ಎಲ್ಲೂ ದಾಖಲೆ ಇಲ್ಲ 5 ಲಕ್ಷ ಜನ ಇದ್ದಾರೆ ಇವರು ಯಾರು ಎಲ್ಲಿಂದ ಬಂದರು ಏನು ಮಾಡ್ತಾ ಇದ್ದಾರೆ ಸೋ ಇದು ಬಹಳ ದೊಡ್ಡ ಅಪಾಯಕಾರಿ ಸಂಗತಿ ಇದು 5 ಲಕ್ಷ ಜನ ಎಲ್ಲೂ ದಾಖಲೆ ಇಲ್ಲ ಪೊಲೀಸ್ ಇಲಾಖೆ ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಳಬೇಕಿದೆ ಇವರೇ ಏನೇನು ಮಾಡ್ತಾ ಇದ್ದಾರೆ ಚಟುವಟಿಕೆ ಯಾವ ರೀತಿ ಇದ್ದಾರೆ ಅಂತ ಅನ್ನುವಂತದ್ದು ಇವತ್ತು ಗಮನಿಸಬೇಕಾಗಿದೆ ಲ್ಯಾಂಡ್ ಜಿಹಾದ್ ಲವ್ ಜಿಹಾದ್ ಆರ್ಥಿಕ ಜಿಹಾದ್ ಈಗ ಅನೇಕ ಇವತ್ತು ಅವ್ಯವಹಾರಗಳಲ್ಲಿ ಕಾನೂನು ಬಾಹಿರಗಳಲ್ಲಿ ತೊಡಗಿದಂತಹದ್ದು ಗಮನಕ್ಕೆ ಬರ್ತಾ ಇದೆ ಬೆಂಗಳೂರು ನಗರದಲ್ಲಿ ಡ್ರಗ್ ಮಾಫಿಯಾ ಎಂತ ಭಯಾನಕವಾಗಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ 7ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದನೇ ಪ್ರಾರಂಭ ಆಗಿ ಮೆಡಿಕಲ್ ಕಾಲೇಜು ವರೆಗೆ ಈ ಡ್ರಗ್ ಮಾಫಿಯಾ ಹಬ್ಬಿದ್ದು ಇದೇ ಮುಸ್ಲಿಮರಿಂದ ಇದೇ ಮುಸ್ಲಿಂ ಮಾಫಿಯಾ ಇವರಿಂದನೇ ಆಗಿದೆ ಅಂತ ನೆನಪಿಟ್ಕೊಳ್ಳಿ ಇವತ್ತು ಅರೆಸ್ಟ್ ಆಗ್ತಾ ಇರುವಂತ ಡ್ರಗ್ಗಿನ ಕಳ್ಳರು ಡ್ರಗ್ ಸಪ್ಲೈ ಮಾಡುವಂತವರಲ್ಲಿ 90% ಮುಸ್ಲಿಮರಿದ್ದಾರೆ ಸೊ ಇವರು ಯಾರು ಎಲ್ಲಿಂದ ಬರ್ತಾ ಇದ್ದಾರೆ ಹೇಗಾಗ್ತಾ ಇದೆ ಎಲ್ಲಿಂದ ಹಣ ಎಲ್ಲ ಹೋಗ್ತಾ ಇದೆ ಇನ್ನು ಇದರ ಜೊತೆಗೆ ರೇಪ್ ಮರ್ಡರ್ ಕಿಡ್ನ್ಯಾಪ್ ಕಳತನ ದರೋಡೆ ಖೋಟಾ ನೋಟು ಹೀಗೆ ಅನೇಕ ಅವ್ಯವಹಾರಗಳ ಕಾನೂನು ಬಾಹಿರ ಈ ಮುಸ್ಲಿಂ 5 ಲಕ್ಷ ಜನ ಅಲ್ಲದೆ ಇನ್ನೂ ಇತರೆ ಜನ ಕೂಡ ತೊಡಗಿದ್ದಾರೆ ಅಂತನ್ನುವಂಥದ್ದು ಬರುತ್ತೆ ಮತಾಂತರ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಇತ್ತೀಚೆಗೆ ಮಂಡ್ಯ ಶ್ರೀಧರ್ ಒಬ್ಬನು ಸಿಕ್ಕಾಕೊಂಡಂತವರು ಅಲ್ಲಿ ಒಂದು ಅವನು ಉಲ್ಲೇಖ ಮಾಡಿದ್ದಾನೆ ಯಾವ ಮಸೀದಿಯಲ್ಲಿ ಅಂಡರ್ ಗ್ರೌಂಡ್ ಇದೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಸೊ ಇವೆಲ್ಲವನ್ನೂ ಗಮನಿಸಿದರೆ ಇಲ್ಲಿ ಭಯಾನಕವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಡಬಲ್ ಆಗ್ತಾ ಇದೆ ಸೊ ಮಕ್ಕಳು ಹೆರಿಗೆಯ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಇರಬಹುದು ಗೌರ್ಮೆಂಟ್ ಇರಬಹುದು ಅಲ್ಲಿ 90% ಈ ಮುಸ್ಲಿಂ ಹೆರಿಗೆಗಳೇ ಅಲ್ಲಿ ಆಗ್ತಾ ಇರುವಂತಹದ್ದು ಸೊ ಈ ರೀತಿಯ ಬೆಳವಣಿಗೆಯನ್ನ ಅಪಾಯಕಾರಿ ಬೆಳವಣಿಗೆಯನ್ನು ಕೂಡಲೇ ಸರ್ಕಾರ ಕೂಡಲೇ ಇವತ್ತು ಪೊಲೀಸ್ ಇಲಾಖೆಯವರು ಗಮನಿಸಿ ಅದನ್ನ ಹೇಗಾಗ್ತಾ ಇದೆ ಏನಾಗ್ತಾ ಇದೆ ತಡೆಯುವಂತ ಪ್ರಕ್ರಿಯೆ ಮಾಡಬೇಕು ಬಾಂಗ್ಲಾದೇಶದಿಂದ ಮುಸ್ಲಿಮರು ಒಳಗಡೆ ಬರ್ತಾ ಇದ್ದಾರೆ ರೋಹಿಂಗ್ಯಾಗಳು ಒಳಗಡೆ ಬರ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದಿಂದ ಒಳಗಡೆ ಬರ್ತಾ ಇದ್ದಾರೆ ಈಗ ಅನೇಕ ಮುಸ್ಲಿಂ ರಾಷ್ಟ್ರಗಳಿಂದ ಒಳಗಡೆ ನುಸುಳ್ತಾ ಇರುವಂತಹದ್ದನ್ನ ಗಮನಿಸಬಹುದು 5 ಲಕ್ಷ ಜನ ಯಾರು ಅಂತಂದ್ರೆ ಇವರೇ
ನಾನು ಒಂದು 2009ರಲ್ಲಿ ಒಂದು ದೊಡ್ಡ ಘಟನೆ ಆಗಿತ್ತು. ಪಾಕಿಸ್ತಾನದಿಂದ 200 ಜನ ಮುಸ್ಲಿಮರು ಬಂದಿದ್ರು. ಯಾವುದೇ ದಾಖಲೆ ಇಲ್ಲ. ಅವರನ್ನ ನಿಲ್ಲಿಸಿ ಅವರನ್ನು ತಡೆದ್ರೆ ಇದೇ ಚಾಮರಾಜಪೇಟೆಯ ಜಮೀರ್ ಅಹ್ಮದ್ ಬಂದು ಅವರನ್ನೆಲ್ಲ ಬಿಡಿಸಿಕೊಂಡು ತಗೊಂಡು ಹೋದ್ರು. ಏನು ದಾಖಲೆ ಇಲ್ಲ. ಸೊ ಇವರು ಎಲ್ಲಿ ಹೋದ್ರು, ಯಾರು ಇವರು, ಎಲ್ಲಿಂದ ಬರ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ಸೊ ಇಂಥ ಅಪಾಯಕಾರಿ ಬೆಳವಣಿಗೆಯ ಸಂಬಂಧಪಟ್ಟಾಗೆ ಗಂಭೀರವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ತಗೊಂಡು ತಡೆಯುವಂತ ಪ್ರಕ್ರಿಯೆ ಮಾಡದೇ ಇದ್ರೆ ಬೆಂಗಳೂರು ಮಹಾನಗರ ಎರಡನೆಯ ಲಂಡನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ.